ಬಿಜೆಪಿ ರಾಜ್ಯಾಧ್ಯಕ್ಷನ ಪಟ್ಟಕ್ಕಾಗಿ ಈಗ ಭಾರಿ ಪೈಪೋಟಿ ನಡೀತಾ ಇದೆ. ವಿ ಸೋಮಣ್ಣ ಬಳಿಕ ರೇಸ್ನಲ್ಲಿ ಈಗ ರಮೇಶ್ ಜಿಗಜಿಣಗಿ ಕೂಡ ಇದ್ದಾರೆ. ಎಲ್ಲರಿಗೂ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಆಸೆ ಇರುತ್ತೆ. ನಾನು ಕೂಡ ಬಿಜೆಪಿಯ ಹಿರಿಯ ನಾಯಕನಿದ್ದೇನೆ, ಅವಕಾಶ ಕೊಟ್ಟರೆ ನಾನು ಕೂಡ ರಾಜ್ಯಾಧ್ಯಕ್ಷನಾಗ್ತೇನೆ ಅಂತ ಹೇಳಿದ್ದಾರೆ ರಮೇಶ್ ಜಿಗಜಿಣಗಿ. ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ರು, ಈಗ ಅದೇ ರೇಸ್ನಲ್ಲಿ ರಮೇಶ್ ಜಿಗಜಿಣಗಿ ಕೂಡ ಇದ್ದಾರೆ. ತಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನನಗೂ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಕೋರ್ತೇನೆ ಅಂತ ಹೇಳಿ ರಮೇಶ್ ಜಿಗಜಿಣಗಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊಂದಲ ಏನಿಲ್ಲ ನೋಡಿ, ಇದನ್ನ ಚರ್ಚೆ ಮಾಡಬಾರ್ದು. ನಾನು ಚರ್ಚೆ ಮಾಡಬಾರ್ದು, ಯಾರೇ ಮಾಡಲಿ, ಅದು ನಮ್ಮ ಕರ್ತವ್ಯ ಅಲ್ಲ, ನಮ್ಮ ಕೆಲಸ ಅಲ್ಲ. ನಮ್ಮ ಪಕ್ಷದ ನಮ್ಮದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಪಕ್ಷದ ನಾಯಕರ ಕೆಲಸ ಅದು. ಅವರು ತಮ್ಮ ಯಾವ್ದು ಯೋಗ್ಯ ಅನಿಸ್ತದೆ ಅದು ಮಾಡ್ತಾರೆ. ರಾಜ್ಯಾಧ್ಯಕ್ಷರು ನೋಡ್ರಿ ಏನ್ ಹೇಳ್ಯಾರೋ ಬಿಟ್ಟರು, ನಾವು ಗೊತ್ತಿಲ್ಲ, ಪತ್ರಿಕೆಗೆ ಓದಿನಿ ಅಷ್ಟೇ. ಅದು ಹೇಳಿದ್ದು ಅವರು ತಮ್ಮ ಪರಿಣಾಮ ಮುಗಿದದ ಅಂತ ಹೇಳಿರ್ಬೋದು, ನಾ ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಅದು ನಿರ್ಣಯ ಮಾಡೋರು ಪಕ್ಷದ ನಾಯಕರುಗಳು ಮಾಡ್ತಾರಲ್ಲ. ನಿಮ್ ಸೋಮಣ್ಣ ಅವರು ನಾನೇ ರಾಜ್ಯಾಧ್ಯಕ್ಷ ಆಗ್ತೇನೆ ಅಂತ ಒಂದ್ ಕಡೆ ಅವ್ರು ಹೇಳ್ತಾರೆ, ಯತ್ನಾಳ್ ಅವರು ಕೂಡ ಹೇಳ್ತಾರೆ. ನಿಮ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಎಲ್ಲವೂ ಸರಿಯಾದ ಸರಿ ಹಾಕಿಲ್ಲ. ಆದ್ರೆ ಏನು, ಪ್ರತಿಯೊಬ್ಬನಿಗೆ ಮನುಷ್ಯನಿಗೆ ಆಸೆ ಇರೋದೆ, ಏನು ಇವ್ರಿಗಿಲ್ಲ ನನಗಿಲ್ಲ, ಮಾಡಿದ್ರೆ ನಾವು ಆಗ್ತೇವೆ, ಅದಕ್ಕೇನದ ಯಾಕೆ ಆಗಂಗಿಲ್ರಿ? ಏನ್ ಕಡಿಮೆ ಅದ? ದಲಿತರ ಆಗ್ಬಾರ್ದ? ನಾವು ಮಾತಾಡ್ತೇವೆ, ನಿಮ್ಮ ಮಾತಾಡ್ತೀರಿ,